ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ತಲ್ಲಣಗೊಳಿಸಿದ ಡೆಂಗ್ಯೂ ಸ್ವಲ್ಪ ಮಟ್ಟಿಗೆ ನಿಯಂತ್ರಣಕ್ಕೆ ಬರ್ತಾ ಇದ್ದು, ಈ ನಡುವೆ ಇಲಿಜ್ವರ ಕಾಡಲಾರಂಭಿಸಿದೆ. ಮಂಗಳೂರು ನಗರವೊಂದರಲ್ಲಿ ಜುಲೈ ತಿಂಗಳಲ್ಲಿ ಇಲಿಜ್ವರದ 17 ಪ್ರಕರಣಗಳು ದಾಖಲಾಗಿವೆ ಅಂತ ಜಿಲ್ಲಾ ಆರೋಗ್ಯ ಸರ್ವೇಕ್ಷಣಾಧಿಕಾರಿ ಡಾಕ್ಟರ್ ಪ್ರವೀಣ್ ಕುಮಾರ್ ತಿಳಿಸಿದ್ರು. ಈ ಕುರಿತು ಮಂಗಳೂರಿನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಇಲಿಜ್ವರ ಒಂದೇ ನಿಗದಿತ ಸ್ಥಳದಿಂದ ವರದಿಯಾಗ್ತಾ ಇಲ್ಲ, ಬದಲಾಗಿ ವ್ಯಾಪಕವಾಗಿ ಹರಡ್ತಾ ಇರೋದ್ರಿಂದ ಎಚ್ಚರಿಕೆ ಅಗತ್ಯ. ಸದ್ಯ ಜಿಲ್ಲೆಯಾದ್ಯಂತ ಡೆಂಗ್ಯೂ ಕಡಿಮೆಯಾಗ್ತಾ ಇದೆ, ಆದರೆ ಮಲೇರಿಯಾ ಇಲಿಜ್ವರ ಪ್ರಕರಣಗಳು ವರದಿಯಾಗ್ತಾ ಇದೆ. ಇಲಿಜ್ವರ ಲೆಪ್ಟೋಸ್ಪೈರ ಎಂಬ ಸೂಕ್ಷ್ಮಾಣು ಜೀವಿಗಳಿಂದ ಉಂಟಾಗುವ ರೋಗವಾಗಿದೆ. ಈ ರೋಗಾಣು ಪ್ರಾಣಿಗಳ ಮೂತ್ರದಲ್ಲಿದ್ದು ಇಂತಹ ಸೋಂಕು ದೇಹವನ್ನ ಸೇರಿ ಮನುಷ್ಯರಿಗೆ ಕಾಯಿಲೆ ಹರಡುತ್ತೆ ಅಂತ ಅವರು ಹೇಳಿದ್ರು. H1N1 ಪ್ರಕರಣಗಳು ಹರಡದಾಗಿ ನೋಡಬೇಕಾದ್ರೆ ವ್ಯಕ್ತಿಯ ಪರ್ಸನಲ್ ಹೈಜಿನ್, ಕೈ ತೊಳೆಯೋದಿರ್ಬೋದು, ಇನ್ನಿತರ ಪರ್ಸನಲ್ ಹೈಜಿನ್, ಕೆಮ್ಮು ಸೀನೋದಿರ್ಬೋದು, ಇವೆಲ್ಲ ಗಾಳಿ ಮುಖಾಂತರ ಹರಡುವಂಥ H1N1 ರೋಗನ ತಡೆಗಟ್ಟೋದಕ್ಕೆ ಜನಗಳೇ ಮುನ್ನೆಚ್ಚರಿಕೆ ವಹಿಸಿಕೊಂಡು ಅವರೇ ತಮ್ಮ ಪರ್ಸನಲ್ ಹೈಜಿನ್ ಇಂಪ್ರೂವ್ ಮಾಡಿಕೊಂಡು ಆರೋಗ್ಯ ಇಲಾಖೆಗೆ ಸಹಕರಿಸಬೇಕು. ಕಳೆದ 5 ದಿನಗಳಿಂದ ಡೆಂಗ್ಯೂ ರೋಗಕ್ಕೆ ಸಂಬಂಧಿಸಿ ಆಸ್ಪತ್ರೆಗಳಲ್ಲಿ ದಾಖಲಾಗಿ ಚಿಕಿತ್ಸೆಯನ್ನು ಪಡಿತಾ ಇರುವ ಸಂಖ್ಯೆಯಲ್ಲಿ ಇಳಿಮುಖವಾಗ್ತಾ ಇದೆ. 2019 ಜನವರಿಯಿಂದ ಆಗಸ್ಟ್ವರೆಗೆ ಒಟ್ಟು 957 ಡೆಂಗ್ಯೂ ಖಚಿತ ಪ್ರಕರಣಗಳು ವರದಿಯಾಗಿದೆ. ಇದೇ ವೇಳೆ 1341 ಮಲೇರಿಯಾ ಪ್ರಕರಣಗಳು ವರದಿಯಾಗಿವೆ ಅಂತ ಕೀಟಜನ್ಯ ರೋಗ ಜಿಲ್ಲಾ ನಿಯಂತ್ರಣಾಧಿಕಾರಿ ಡಾಕ್ಟರ್ ನವೀನ್ ಚಂದ್ರ ಕುಲಾಲ್ ತಿಳಿಸಿದರು. ಡೆಂಗ್ಯೂ ಇಳಿಮುಖ ಆಗಿದೆ. ಇಷ್ಟವರೆಗೆ ಏನು ಸ್ಟಾಟಿಕ್ ಇತ್ತು, ಇಷ್ಟು ಸಮಯ ಇಷ್ಟು ಕಳೆದ ಒಂದು 10 ದಿವಸದಲ್ಲಿ ಒಂದೇ ರೀತಿ ಇತ್ತು, ಏರುಮುಖವಾಗಿಲ್ಲ ಇಳಿಮುಖ ಇಲ್ಲ. ಕಳೆದ 5 ದಿವಸದಿಂದ ಖಂಡಿತವಾಗಿ ಇಳಿಮುಖವಾಗಿದೆ. ಕೇಸಸ್ ತುಂಬ ಕಮ್ಮಿಯಾಗಿದೆ. ಆದರೆ ಮತ್ತೆ ಮಲೇರಿಯಾ ಕೇಸಸ್ ಒಂದೊಂದಾಗಿ ಬರ್ತಾ ಇದೆ. ಸೊ ಡೆಂಗ್ಯೂ ಕಮ್ಮಿ ಆದರೆ ಮಲೇರಿಯಾ ಬರ್ತಾ ಇದೆ.